दिक्कु तप्पिता इदिया ड्रग विचारणे दिक्कु तप्ता इदिया एंटु दिनगळिंद रागिणी अवरन्न मत्तु मोन्नेयिंद संजना अवरन्न कूरिसिकोंडु एळेळ जनरन्न परारी आगोदिक्के अवकाश माडिकोट्टवरु यारु राजकीय पक्षगळु इदन्न राजकीय लाभक्कागि पॉलिटिसैज माड्ता इदिया समाजद बग्गे यारिगू ड्रग्निंद हानि आग्ता इदे समाजक्के यारिगू कळकळि इल्लवा ಜನಗಳೇ ದಂಗೆ ಏಳಬೇಕಾಗಿದ್ರೆ ಎಲ್ಲವನ್ನೂ ನೀವು ಪೊಲಿಟಿಸೈಸ್ ಮಾಡ್ತಾ ಹೋಗ್ತಾ ಇದ್ದೀರಿ ನಿಮ್ಮ ನಿಮ್ಮವರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ 2 ವಾರ ಕಳೆಯಿತು ಸ್ಯಾಂಡಲ್ವುಡ್ ಡ್ರಗ್ ಜಾಲ ಬಯಲಾಗಿ 2 ವಾರ ಕಳೆಯಿತು ಇನ್ನೂ ಸಿಕ್ಕಿಲ್ಲ ಡ್ರಗ್ ಜಾಲದ 7 ಆರೋಪಿಗಳು ಶೇಮ್ 7 ಜನ ಸಿಕ್ಕಿಲ್ಲ ರೀ ಪೊಲಿಟಿಕಲ್ ಪಾರ್ಟಿಗಳು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡ್ತಾ ಇವರನ್ನ ಸೇಫ್ ಮಾಡ್ತಾ ಇದ್ದೀಯಾ ಯಾಕೆ ನಿಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ಫಂಡಿಂಗ್ ಮಾಡ್ತಾರೆ ಇವರೆಲ್ಲ इन्नू सिक्किल्ल ड्रग् जालद एळु आरोपिगळु रागिणी माजिगळे A1 एस्केप परारी आतन इंटरनेट आईपी आईडी आतन मोबाइल मुखांतर पत्ते हच्चुवंतद्दु निम्मिंद आगोदे इल्वा आत हेगे एंटिसिपेटरी बेल्गे अप्लिकेशन हाकिद्दाने इवत्तु नीवु ई एरडु हेण्णुमक्कळन्न अल्लि कूरिसिकोंडु ಹಾಗಿದ್ರೆ ಉಳಿದ 7 ಜನ ಯಾಕೆ ಮತ್ತೆ ಅಲ್ಲಿಂದ ಟ್ವಿಸ್ಟ್ ಆಗ್ತಾ ಇದೆ ಯಾಕೆ A1 ಶಿವಪ್ರಕಾಶ್ ಎಸ್ಕೇಪ್ ಮಾಜಿ ಸಚಿವರ ಪುತ್ರ A6 ಆದಿತ್ಯ ಆಳ್ವ ಎಸ್ಕೇಪ್ A8 ಡ್ರಗ್ ಪೆಡ್ಲರ್ ಪ್ರಶಾಂತ್ ರಾಜ್ ಎಸ್ಕೇಪ್ ಪರಾರಿ A9 ಡ್ರಗ್ ಪೆಡ್ಲರ್ ಅಶ್ವಿನ್ ಎಸ್ಕೇಪ್ A10 ಡ್ರಗ್ ಪೆಡ್ಲರ್ ಅಭಿಸ್ವಾಮಿ ಎಸ್ಕೇಪ್ A12 ಡ್ರಗ್ ಪೆಡ್ಲರ್ ವಿನಯ್ ಎಸ್ಕೇಪ್ A5 ಡ್ರಗ್ ಪೆಡ್ಲರ್ ವೈಭವ್ ಜೈನ್ ಕ್ವಾರಂಟೈನ್ ಅಲ್ಲಿ ಅಲ್ಲಿಂದ ಆಂಟಿಸಿಪೇಟರಿ ಬೇಲು ಪತ್ತೆಚಕ ಆಗ್ತಾ ಇಲ್ವಾ ಗೃಹ ಸಚಿವರೇ ಯಾರನ್ನು ಬಿಡೋದಿಲ್ಲ ಅಂತಿದ್ದೀರಿ ಎಲ್ಲರನ್ನು ಬಿಟ್ಟಿದ್ದೀರಿ ಇದು ಕೇವಲ ದೈವಿಟ್ ವೀಕ್ಷಕರೇ ಇದು ಕೇವಲ ಸರ್ಕಾರ ಆಮೇಲೆ ಕಾರ್ಯಾಂಗದ ಕೆಲಸ ಮಾತ್ರ ಅಲ್ಲ ಪ್ರತಿಯೊಬ್ಬ ಜನಸಾಮಾನ್ಯನ ಕೆಲಸ ನಿಮ್ಮ ಮಕ್ಕಳನ್ನು ಗೊತ್ತಿಲ್ಲದ ಹಾಗೆ ತಿಂದು ಆವರಿಸಿರುತ್ತೆ ಡ್ರಗ್ ಇವರು ಗಾಂಜಾ ಕಥೆ ಹೇಳ್ತಾರೆ ಗಾಂಜಾ ಏನು ಅಲ್ಲ ಇದರ ಮುಂದೆ ನಟಿ ರಾಗಿಣಿಯನ್ನ ಬಂಧಿಸಿ 8 ದಿನ ಕಳೆಯಿತು 8 ದಿನದಲ್ಲಿ ಏನೆಲ್ಲಾ ಮಾಹಿತಿ ಕಲೆ ಹಾಕೋದಕ್ಕೆ ಇನ್ನು ಸಿಸಿಬಿ ಗಾಗಿಲ್ವಾ ಇವತ್ತು ಮತ್ತೆ ವಶಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ ವಶಕ್ಕೆ ತಗೊಳ್ಳಿ ಯಾರು ಬೇಡ ಅಂತ ಹೇಳೋದಿಲ್ಲ ಆದ್ರೆ ಜನರ ಕಣ್ಣು ತಪ್ಪಿಸೋದಕ್ಕಾಗಿ ಮಾಡ್ತಾ ಇದ್ದೀರಿ ನೀವು ಆಕೆ ತಾನು ಸೇವನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ನಾನು ಪಾರ್ಟಿಗಳಲ್ಲಿ ಮತ್ತೊಬ್ಬರಿಗೆ ಮಾರಾಟ ಅಲ್ಲ ಮತ್ತೊಬ್ಬರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ನನಗೆ ರವಿಶಂಕರ್ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕಾನೂನು ಗೊತ್ತಿಲ್ಲ ಯಾರಿಗೂ ಕೂಡ ಆಗಿದ್ರೆ ಡ್ರಗ್ ಕಾನೂನು ಏನಿದೆ ಅಂತ ಹೇಳಿ ಪೆಡ್ಲರ್ ಗಳು ಯಾರು ರವಿಶಂಕರ್ ಗೆ ಯಾರು ತಂದು ಕೊಟ್ರು ಪತ್ತೆಚಕ ಆಗ್ತಾ ಇಲ್ವಾ ಅದಕ್ಕೆ ಇವರನ್ನು ತೋರಿಸ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಇಷ್ಟೇನಾ ಸಮಾಜ ಕ್ಲೀನ್ ಆಗಬೇಕು ಸರ್ ಏನು ಸಹಾಯ ಬೇಕು ಹೇಳಿ ಯಾರು ಸಪೋರ್ಟ್ ಮಾಡೋದಿಲ್ಲ ಹೇಳಿ ಬಿಜೆಪಿ ಸಪೋರ್ಟ್ ಮಾಡಲ್ವಾ ಕಾಂಗ್ರೆಸ್ ಸಪೋರ್ಟ್ ಮಾಡಲ್ವಾ ಜೆಡಿಎಸ್ ಸಪೋರ್ಟ್ ಮಾಡಲ್ವಾ ಹೇಳಿ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಯಾರು ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇಂತ ವಿಚಾರದಲ್ಲೂ ಕೂಡ ಇಂತ ವಿಚಾರದಲ್ಲಿ ಎಷ್ಟೆಷ್ಟು ರಾಜಕಾರಣಿಗಳ ಮಕ್ಕಳು ಡ್ರಗ್ ಗೆ ಈಡಾಗಿ ವ್ಯಸನಿಗಳಾಗಿ ಅಳ್ತಾ ಇರೋ ಎಂಎಲ್ಎಗಳನ್ನು ತೋರಿಸಲ ನಾವು ತೋರಿಸಲ ಒಬ್ಬ ಶಾಸಕ ಹೇಳ್ತಾರೆ ವಿಧಾನಸಭೆಯಲ್ಲಿ ಅಳ್ತಾ ಹೇಳ್ತಾರೆ ಸ್ವತಃ ಅವರ ಮಗ ಅದಕ್ಕೆ ಈಡಾಗಿ ವ್ಯಸನಿಯಾದ ಕಾರಣಕ್ಕಾಗಿ ಇದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ಅಳ್ತಾ ಹೇಳ್ತಾರೆ ಈಗಲೂ ಅವರ ಶಾಸಕರೇ ಉತ್ತರ ಕರ್ನಾಟಕದ ಶಾಸಕರು ಇದರ ಬಗ್ಗೆ ನಿಮಗೆ ಯಾರಿಗೂ ಗಮನ ಹೋಗ್ತಾ ಇಲ್ವಾ ಒಬ್ಬ ಅಸಹಾಯಕ ತಂದೆ ಸ್ಥಾನದಲ್ಲಿ ಆ ಶಾಸಕರು ನಿಂತು ಮಾತಾಡ್ತಾರೆ ಗೊತ್ತೇ ಇಲ್ಲ ಅವರ ಮಗ ಯಾವಾಗ ವ್ಯಸನಿಯಾದ ಅಂತ ಹೇಳಿ ನೀವು ಇದನ್ನ ಪೊಲಿಟಿಸೈಸ್ ಮಾಡ್ಕೊಂಡು ಏಳೇಳು ಜನರನ್ನ ಬಿಟ್ಟುಬಿಟ್ಟು ಎಲ್ಲಿರಿ ಎಲ್ಲಿ ಶಿವಪ್ರಕಾಶ್ ಚಿಪ್ಪಿ ಅಂತ ಫೇಮಸ್ ಯಾಕೆ ಅರೆಸ್ಟ್ ಆಗಿಲ್ಲ A1 ಆತ ಆಂಟಿಸಿಪೇಟರಿ ಬೇಲ್ ಹಾಕಿದ್ದಾನೆ ಯಾರಿಗೆ ಯಾರು ಯಾರು ಯಾರ ಜೊತೆ ಕಣ್ಣ ಮುಚ್ಚಾಲೆ ಮಾಡ್ತಾ ಇದ್ದೀರಿ ಸರ್ ರಾಜಕೀಯ ಮಾಡಣ ಸರ್ ಎಲೆಕ್ಷನ್ ಟೈಮ್ ಅಲ್ಲಿ ಒಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಕೀಯ ಮಾಡಣ ಆ ಟೈಮ್ ಅಲ್ಲಿ ಆದ್ರೆ ಉಳಿದ ಟೈಮ್
ಎಲ್ಲಾ ಟೈಮ್ ಅನ್ನು ಪ್ರತಿಯೊಬ್ಬರು ಕೂಡ ರಾಜಕೀಯಕ್ಕೆ ಬಳಸಿಕೊಂಡ್ರೆ ಎಲ್ಲಿ ಸರ್ ಶಿವಪ್ರಕಾಶ್ ಎಲ್ಲಿ ವೈಭವ್ ಜೈನ್ ಎಲ್ಲಿ A1 A5 ಆಂಟಿಸಿಪೇಟರಿ ಬೇಲ್ ಹಾಕಿದ್ದಾರೆ ನಿಮಗೆ ಅವರ ಇಂಟರ್ನೆಟ್ ಐಪಿ ಕಂಡುಹಿಡಿಯಕ ಆಗಲ್ಲ ಸೈಬರ್ ಟೀಮ್ ಯಾಕೆ ಇರೋದು ನೀವು ಯಾರನ್ನೆಲ್ಲ ಹೇಳಿದ್ರಿ ಸಿಐಡಿ ಸಿಸಿಬಿ ಪೊಲೀಸ್ ಕಮಿಷನರ್ ಎಲ್ಲಾ ಸೇರಿ ನೀವು ತನಿಖೆ ಮಾಡ್ತೀರಿ ಅಂತ ನಮಗೆ ಮಾಹಿತಿ ಬರ್ತಾ ಇದೆ ಸಂದೀಪ್ ಪಾಟೀಲ್ ಅವರು 2 ತಿಂಗಳ ಹಿಂದೆ ಸಂದೀಪ್ ಪಾಟೀಲ್ ಅವರು ರೇಡ್ ಮಾಡ್ತಾರೆ ಅಂತ 2 ತಿಂಗಳ ಹಿಂದೆ ರವಿಶಂಕರ್ ರಂಕಾಗೆ ಮೆಸೇಜ್ ಮಾಡ್ತಾನೆ ಅಂತಂದ್ರೆ ಯಾರು ಲೀಕ್ ಮಾಡಿದ್ರು